ಪಂಚರತ್ನ ಅಂದ್ರೆ ಯಾವುದು ಒಂದು ದಿಕ್ಕು ದೆಸೆ ಇಲ್ಲದೆ ಇರೋ ರೀತಿನಲ್ಲಿ ಭಾಷಣವನ್ನ ಮಾಡ್ತಾ ಇದ್ದಾರೆ ವಿನಃ ಪಂಚರತ್ನ ಅದರ ಅಡಿನಲ್ಲಿ ನಾವು ಏನು ಮಾಡ್ತೀವಿ ಅನ್ನೋದರ ಬಗ್ಗೆ ಇದುವರೆಗೂ ಜೆಡಿಎಸ್ ಪಕ್ಷದವರಾಗಲಿ ಅದರ ನಾಯಕರಾಗಲಿ ಯಾರೇ ಆಗಲಿ ಅದರ ಬಗ್ಗೆ ಸವಿಸ್ತಾರವಾಗಿ ಎಲ್ಲೂ ಹೇಳಿಲ್ಲ ಹೆಸರು ಮಾತ್ರ ಪಂಚರತ್ನ ಅಂತ ಇಟ್ಟಿದ್ದಾರೆ ಅದರ ಪಂಚರತ್ನ ಯಾತ್ರೆ ಪಂಚರತ್ನಗಳು ಏನು ಶಿಕ್ಷಣ ಆರೋಗ್ಯ ಉದ್ಯೋಗ ಇನ್ನೊಂದು ಮತ್ತೊಂದು ಅಂತ ಹೇಳ್ತಾ ಇದ್ದಾರೆ ಆದರೆ ಅದಕ್ಕೆ ಅನುಗುಣವಾಗಿ ನಾವು ಏನು ಪತಕವನ್ನ ತರ್ತಾ ಇದ್ದೇವೆ ಏನು ಬದಲಾವಣೆಯನ್ನ ಮಾಡ್ತಾ ಇದ್ದೇವೆ ಸೋ ಇದರಿಂದ ಏನು ಬದಲಾವಣೆ ಆಗಿ ಜನಕ್ಕೆ ಯಾವ ರೀತಿ ಉಪಯೋಗ ಆಗ್ತದೆ ಇದರ ಬಗ್ಗೆ ಎಲ್ಲೂ ಮಾಹಿತಿ ಅಂತ ನಾನು ನೋಡಲಿಲ್ಲ ಕುಮಾರಸ್ವಾಮಿ ಅವರ ಬಗ್ಗೆ ಮಾತನಾಡೋದಾದ್ರೆ ಎರಡು ಬಾರಿ ಮುಖ್ಯಮಂತ್ರಿಗಳಾಗಿದ್ದಾರೆ ಒಬ್ಬ ದೇಶದ ಪ್ರಧಾನಿ ಎಚ್.ಡಿ. ದೇವೇಗೌಡರು ಪ್ರಧಾನಿ ಅಂತಂದ್ರೆ ಅತ್ಯುನ್ನತ ಒಂದು ಸ್ಥಾನ ದೇಶವನ್ನು ಮುನ್ನಡೆಸತಕ್ಕಂತ ಸ್ಥಾನ ಅಂತ ಪ್ರಧಾನಿಯ ಮಗ ಆಗಿ ಎರಡು ಬಾರಿ ಮುಖ್ಯಮಂತ್ರಿಗಳಾಗಿ ನೀವು ಉಪಯೋಗಿಸತಕ್ಕಂತ ಭಾಷೆ ಮೇಲೆ ಸ್ವಲ್ಪ ಹಿಡಿತ ಇರಬೇಕು ಅನ್ನೋದು ನನ್ನ ಒಂದು ಭಾವನೆ ಇದೆ ನೆನ್ನೆ ನನಗೆ ಅನಿಸಿದ್ದು ವೈಯಕ್ತಿಕವಾಗಿ ಯಾವ ರೀತಿ ಇತ್ತು ಅಂತಂದ್ರೆ ಈ ಕೈಲಾಗದಿದ್ದವನು ಮೈ ಪರಚಿಕೊಂಡ ಅಂತ ಹೇಳ್ತಾರೆ ನಮ್ಮಲ್ಲಿ ಹಳ್ಳಿ ಕಡೆ ಆಡು ಭಾಷೆಯಲ್ಲಿ ಅದನ್ನು ನನಗೆ ಅನ್ವಯ ಆಗುತ್ತೆ ಅಂತ ನಾನಂತ ಹೇಳಲಿಕ್ಕೆ ಬಯಸ್ತೀನಿ ಬಂಧುಗಳೇ ನೆನ್ನೆ ಮಾತನಾಡ್ತಾ ಹೇಳ್ತಾರೆ ಇದು ನಾನು ಹೇಳ್ತಾ ಇರೋದಲ್ಲ ಇಲ್ಲಿನ ಜನ ಮಾತನಾಡ್ತಾ ಇರೋದು ಅಂತ ಹೇಳ್ತಾರೆ ಯಾವ ಜನ ಮಾತನಾಡಿದ್ರು ನಮಗಂತೂ ಗೊತ್ತಾಗಲಿಲ್ಲ ಅವ್ರ ಹಿಂದೆ ಇದ್ದವರು ಯಾರಾದರೂ ಮಾತನಾಡಿದ್ರೇನೋ ಅದ್ರ ಬಗ್ಗೆ ನನಗೇನು ವಿಚಾರ ಗೊತ್ತಿಲ್ಲ ನನಗೆ ಯಾಕೆಂದರೆ ಚಿಕ್ಕಬಳ್ಳಾಪುರದ ಜನ ಇವತ್ತು ಮಾತನಾಡ್ತಾ ಇರತಕ್ಕಂಥದ್ದು ಅಭಿವೃದ್ಧಿ ಅನ್ನೋದು ಏನು ಅನ್ನೋದನ್ನು ಇವತ್ತು ನಮಗೆ ತೋರಿಸ್ಕೊಟ್ಟಿರ್ತಕ್ಕಂಥದ್ದು ಡಾಕ್ಟರ್ ಕೆ ಸುಧಾಕರ್ರು ಏನು ಹೇಳಿದ್ದಾರೆ ಅದರ ಪ್ರಕಾರ ನಡ್ಕೊಂಡಿರ್ತಕ್ಕಂಥದ್ದು ಡಾಕ್ಟರ್ ಕೆ ಸುಧಾಕರ್ರು ನಾನು ಅವ್ರ ವಿರುದ್ಧ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದೆ ಆ ಚುನಾವಣೆಯಲ್ಲಿ ನಾನು ಸಹ ಮಾತನಾಡಿದ್ದೆ ಯಾವುದೇ ಕಾರಣಕ್ಕೂ ನೀರು ತರಲಿಕ್ಕೆ ಸಾಧ್ಯ ಇಲ್ಲ ಅಷ್ಟೊಂದು ನೀರು ಇಲ್ಲವೇ ಇಲ್ಲ ಅಲ್ಲಿ ಅಂತ ಆ ನೀರಿನ ಬಗ್ಗೆ ನಾನು ಒಂದಷ್ಟು ವ್ಯಾಖ್ಯಾನಗಳನ್ನು ಮಾಡಿದ್ದೆ ಆದರೆ ಅದನ್ನು ನಿಜರೂಪ ಮಾಡಿ ಕೆರೆಗಳಿಗೆ ಹರಿಸಿ ಈ ಭಾಗಕ್ಕೆ ಭಗೀರಥರಾಗಿರೋದು ಅಂತಂದರೆ ಡಾಕ್ಟರ್ ಸುಧಾಕರ್ ಅವರು ಇನ್ನು ಕುಮಾರಸ್ವಾಮಿ ಅವರ ಬಗ್ಗೆ ಮಾತನಾಡೋಣ ನಾವು ಜಿಲ್ಲೆಯನ್ನು ನಾನು ಉಡುಗೊರೆಯಾಗಿ ಕೊಟ್ಟಿದ್ದೇನೆ ಅಂತ ಹೇಳ್ತಾರೆ ನನಗಿರ್ತಕ್ಕಂಥ ಮಾಹಿತಿ ಅವತ್ತು ಒಂದೇ ಒಂದು ಜಿಲ್ಲೆಯನ್ನಂದರೆ ರಾಮನಗರ ಒಂದು ಜಿಲ್ಲೆಯನ್ನು ಘೋಷಣೆ ಮಾಡೋದು ಕಾನೂನಿನ ರೀತಿಯಲ್ಲಿ ಅವಕಾಶ ಇಲ್ಲ ಅಂತಂದಾಗ ಇನ್ನೊಂದು ಜಿಲ್ಲೆಯನ್ನು ಘೋಷಣೆ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೆ ಚಿಕ್ಕಬಳ್ಳಾಪುರವನ್ನು ಅವರು ಸೇರಿಸ್ಕೊಂಡಿದ್ದೆ ವಿನಃ ನಿಜವಾಗಲೂ ಚಿಕ್ಕಬಳ್ಳಾಪುರದ ಮೇಲೆ ಪ್ರೀತಿ ಇಟ್ಟು ನಿಜವಾಗಲೂ ಚಿಕ್ಕಬಳ್ಳಾಪುರದ ಜನತೆ ಬಗ್ಗೆ ಅಕ್ರೆ ಇಟ್ಟು ಕೊಟ್ಟಿದ್ದಲ್ಲ ಅಂತ ನಾನು ಗ್ರಹಿಸಿದ್ದೇನೆ ಆ ರೀತಿ ತಪ್ಪಾಗಿದ್ದರೆ ತುಂಬ ಸಂತೋಷ ತಾವು ಘೋಷಣೆ ಏನೋ ಮಾಡಿದ್ರಿ ಸ್ವಾಮಿ ಆದರೆ ರಾಮನಗರದಲ್ಲಿ ಜಿಲ್ಲಾಡಳಿತ ಸಂಕೀರ್ಣ ಕಟ್ಟಲಿಕ್ಕೆ ಅನುದಾನ ಬಿಡುಗಡೆ ಮಾಡ್ತೀರಿ ರಾಮನಗರದಲ್ಲಿ ಪೊಲೀಸ್ ವರಿಷ್ಠಾಧಿಕಾರಿಗಳ ಒಂದು ಕಚೇರಿಯನ್ನು ಕಟ್ಟಲಿಕ್ಕೆ ಅನುದಾನವನ್ನು ಬಿಡುಗಡೆ ಮಾಡ್ತೀರಿ ಆದರೆ ಚಿಕ್ಕಬಳ್ಳಾಪುರದಲ್ಲಿ ಅದು ಯಾವುದನ್ನು ತಾವು ಬಿಡುಗಡೆ ಮಾಡೋದಿಲ್ವಲ್ಲ ಸ್ವಾಮಿ ಕೇವಲ ಘೋಷಣೆ ಮಾತ್ರ ಮಾಡಿ ಬಿಟ್ಬಿಡ್ತೀರಿ ಇವತ್ತು ನಿಜವಾಗಲೂ ಸಹ ನಮ್ಮ ಭಾಗದಲ್ಲಿ ಜಿಲ್ಲಾಧಿಕಾರಿಗಳ ಸಂಕೀರ್ಣ ಏನಿದೆ ಇದು ಆವತ್ತಿನ ಯಡಿಯೂರಪ್ಪನವರ ಸರ್ಕಾರ ನಮಗೆ ಕೊಟ್ಟಂತಹ ಕೊಡುಗೆ ಇದು ಆವತ್ತಿನ ಬಿ ಜೆ ಪಿ ಮಂತ್ರಿಗಳಾದಂಥ ಮುಮ್ತಾಜ್ ಅಲಿ ಖಾನ್ರವರು ಮಾಡಿದಂಥ ಕೊಡುಗೆ ಅದು ಆ ರೀತಿ ಹೇಳ್ತಾ ಹೋದರೆ ಕುಮಾರಸ್ವಾಮಿ ಅವರು ನಾನು ಜಕ್ಕಲ್ಮಡುಗು ನೀರನ್ನು ತಂದಿದ್ದೀನಿ ಅಂತ ಹೇಳ್ತಾರೆ ಪತ್ರಕರ್ತರಿಗೆ ಇಲ್ಲಿರೋರಿಗೆ ಎಲ್ಲರಿಗೂ ಗೊತ್ತಿದೆ ಜಕ್ಕಲ್ಮಡುಗುವನ್ನು ಮೊದಲು ಪ್ರಯತ್ನ ಮಾಡಿದ್ದು ಅದನ್ನು ಸಾಕಾರಗೊಳಿಸಿದ್ದು ಆರ್ ಎಲ್ ಜಾಲಪ್ಪನವರು ಅನ್ನೋದು ನಮಗೆಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ ಇದು ಇವರು ಅವರಾದ ನಂತರ ಬಂದ ದಿನಗಳಲ್ಲಿ ಅದಕ್ಕೆ ಹೆಸರು ಹಾಕ್ಕೊಂಡು ಬೋರ್ಡ್ ಹಾಕ್ಕೊಂಡ್ರೆ ವಿನಃ ಅದನ್ನು ತಂದಂಥವ್ರಂತೂ ಅಲ್ಲ ಅನ್ನೋದು ನಮಗೂ ನಿಮಗೂ ಎಲ್ಲರಿಗೂ ಇದು ಯಾಕೆ ಅಂದರೆ ಮಾಹಿತಿ ಜನಕ್ಕೆ ಗೊತ್ತಾಗಬೇಕು ನಮ್ಮಲ್ಲಿ ಮರವು ಜಾಸ್ತಿ ಆದರೆ ನಾನು ಹೇಳೋದು ಒಂದೇನೇ ಚಿಕ್ಕಬಳ್ಳಾಪುರದಲ್ಲಿ ನೀವು 80ರ ದಶಕ ಅಥವಾ 90ರ ದಶಕಕ್ಕೆ ಹೋದರೆ ನಮ್ಮ ಭಾಗಗಳಲ್ಲಿ ಬಾವಿನಲ್ಲಿ ನೀರನ್ನು ಸೇದುಕೊಂಡು ಆರಾಮಾಗಿ ಉಪಯೋಗಿಸ್ತಾ ಇದ್ರು ಎಲ್ಲ ಒಂದು 30-40 ಅಡಿನಲ್ಲಿ ನಮಗೆ ನೀರು ಸಿಕ್ಕಿಬಿಡ್ತಾ ಇತ್ತು ಬೇಕಾದಷ್ಟು ಬಾವಿಗಳನ್ನು ತೋಡಿ ಜನ ಕುಡಿಯಲಿಕ್ಕೆ ಮತ್ತು ವ್ಯವಸಾಯಕ್ಕೆ ಎರಡೂ ರೀತಿಯಲ್ಲೂ ಉಪಯೋಗಿಸ್ತಾ ಇದ್ರು ಆದರೆ 2010ರಿಂದ ಆಚೆಗೆ ಅಥವಾ 2005ರಿಂದ 2010
ಹದಿನೈದು ಹದಿನಾರು ಹದಿನೆಂಟರವರೆಗೂ ನಮ್ಮ ಭಾಗಗಳಲ್ಲಿ ನಿಜವಾಗ್ಲೂ ಸಹ 2500 ಅಡಿವರೆಗೂ ಕೊಳವೆ ಬಾವಿಯನ್ನು ಕೊರೆಸಿರ್ತಕ್ಕಂಥದ್ದು ಮಾಹಿತಿ ನಿಮಗೂ ಇದೆ ನನಗೂ ಇದೆ. ಆ 2500 ಅಡಿ ಹೋದ್ರೂ ಬರೀ ಧೂಳೆ ಸಿಕ್ಕಿದೆ. ಅಂಥ ಒಂದು ಪರಿಸ್ಥಿತಿಯಿಂದ ಇವತ್ತು ನಮ್ಮ ಭಾಗಗಳಲ್ಲಿ ಕೇವಲ 300 ಅಡಿ 350 ಅಡಿಗೆ ನೀರು ಸಿಕ್ತಕ್ಕಂತಹ ಒಂದು ಸ್ಥಿತಿಗೆ ನಾವು ತಲುಪಿದ್ದೇವೆ ಅಂತಂದರೆ ಅದಕ್ಕೆ ಕಾರಣಕರ್ತರು ನಮ್ಮ ನಾಯಕರಾದಂಥ ಡಾಕ್ಟರ್ ಕೆ ಸುಧಾಕರ್ ಅವರು. ನಿಜವಾಗಲೂ ಚಿಕ್ಕಬಳ್ಳಾಪುರ ಜನತೆ ಮೇಲೆ ನಿಮ್ಗೆ ಅಷ್ಟು ಪ್ರೀತಿ ಇದ್ದಿದ್ರೆ ಏನು ಅಧಿವೇಶನದಲ್ಲಿ ಆಗಿತ್ತು ಅದನ್ನು ಸಾಕಾರಗೊಳಿಸಿ ಚಿಕ್ಕಬಳ್ಳಾಪುರಕ್ಕೆ ತಾವು ಮುಖ್ಯಮಂತ್ರಿಗಳಾಗಿದ್ದಾಗಲೇ ಈ ವೈದ್ಯಕೀಯ ಶಿಕ್ಷಣ ಸಂಸ್ಥೆಯನ್ನು ತರಬೋದಿತ್ತಲ್ಲ, ಯಾಕೆ ತರಲಿಲ್ಲ ನೀವು? ಈಗ ಚುನಾವಣಾ ಸಂದರ್ಭದಲ್ಲಿ ಬಂದುಬಿಟ್ಟು ತಾವು ಈ ರೀತಿಯಾದಂಥ ಹೇಳಿಕೆಗಳನ್ನು ಕೊಟ್ಕೊಂಡು ಹೋಗೋದು ಎಷ್ಟು ಸಮಂಜಸ ಅನ್ನೋದನ್ನು ತಾವು ಅರ್ಥ ಮಾಡ್ಕೋಬೇಕು. ಯಾವುದೋ ಒಂದು ರೀತಿ ದೂಷಣೆ ಮಾಡಬೇಕು ಡಾಕ್ಟರ್ ಕೆ ಸುಧಾಕರ್ ಅವ್ರನ್ನ, ಆಧಾರ ರಹಿತವಾಗಿ ಅವರನ್ನು ಯಾವುದೇ ಒಂದು ರೀತಿ ಕೆಸರಿಸಬೇಕು ಅಂತಕ್ಕಂಥ ಹೇಳಿಕೆಗಳನ್ನು ತಾವೇನು ಕೊಟ್ಟಿದ್ದೀರಿ, ಇದು ನಿಜವಾಗಲೂ ಸಹ ಸಮಂಜಸ ಅಲ್ಲ ಅನ್ನೋದು ನನ್ನ ವೈಯಕ್ತಿಕವಾದಂಥ ಭಾವನೆ. ಆ ಮೆಡಿಕಲ್ ಕಾಲೇಜನ್ನು ಇಲ್ಲಿಗೆ ತರಲಿಕ್ಕೆ ರಾಜೀನಾಮೆಯನ್ನು ಕೊಟ್ಟಂಥವರು ಡಾಕ್ಟರ್ ಕೆ ಸುಧಾಕರ್ ಅವರು. ಆ ರಾಜೀನಾಮೆಯನ್ನು ಕೊಟ್ಟಿದ್ದೆ ಅದಕ್ಕೋಸ್ಕರ. ನಾನು ನೀರಿನ ಬಗ್ಗೆ ಆಗಲೇ ಹೇಳ್ತಾ ಹೋದೆ, ಇವತ್ತು ಮೆಡಿಕಲ್ ಕಾಲೇಜು ನೋಡಿ, ಅವರು ಕೇವಲ 3 ವರ್ಷಗಳಲ್ಲಿ ಮಾತ್ರನೇ ಅದನ್ನು ಸಾಕಾರಗೊಳಿಸಿ ಲೋಕಾರ್ಪಣೆ ಮಾಡಿ ಈ ಭಾಗದಲ್ಲಿ ವೈದ್ಯಕೀಯ ಶಿಕ್ಷಣಕ್ಕೆ ಮಹತ್ವವನ್ನು ಕೊಡ್ತಾ ಇರತಕ್ಕಂಥದ್ದು ಯಾರು?